ಬಿಟ್ಲು ಈ ತರ ನೀನು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ನನ್ಗೆ ಇಷ್ಟ ಆಗಿಲ್ಲ ಬೇರೆ ಹುಡುಗಿ ಕಾಲೇಜ್ ಬಂದಿದ್ದೀನಿ ಬೇರೆ ಹುಡುಗಿ ರೆಡಿ ಮಾಡ್ತೀನಿ ಅಷ್ಟೇ ಸರ್ ಹುಡ್ಗಿನ ಲವ್ ಮಾಡ್ತೀನಿ ಅಂದ್ರೆ ಏನು ಆಕಳೋ ಬಟ್ಟೆ ಬಿಚ್ಚಾಕ್ತಂಗಲ್ಲ ಸರ್ ಹುಡುಗಿ ಮನ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಹುಡುಗರು ಮನ್ಸು ಯಾವತರ ಕಲಿತರ ಇರುತ್ತೆ ಅದೇ ತರ ಹುಡುಗಿರ್ ಮನ್ಸು ಸೂಕ್ಷ್ಮವಾಗಿರ್ತದೆ ಯಾರೋ ಒಂದು ಇಬ್ಬರು ಮೂರು ಜನ ಹುಡುಗಿಯರು ಮಾಡಿಬಿಡ್ತಾರೆ ಅಂತ ಅವ್ರ ಬಗ್ಗೆ ಹೇಳೋದಲ್ಲ ಯಾಕೆಂದ್ರೆ ಅವರು ಆಶ್ ಅವರು ಅವ್ರು ನೋಡೋ ರೀತಿ ಅವ್ರ ಬಗ್ಗೆ ಮಾತ್ರ ಇರುತ್ತೆ ಯಾರೋ ಒಂದು ಮೂರು ಜನ ಕೆಟ್ಟದಾಗ ಮಾತಾಡ್ತಾರೆ ಗೊತ್ತಾ ಅಂಥ ಹುಡುಗಿರ ಬಗ್ಗೆ ಮಾತ್ರ ಅವ್ರ ಮೈಂಡಿಗೆ ಇರುತ್ತೆ ಹೊರತು ಒಳ್ಳೆ ಹುಡುಗಿರ ಬಗ್ಗೆ ಯಾವತ್ತಿರಲ್ಲ ಸರ್ ಟ್ರೂ ಲವ್ ಅಂದರೆ ನಾನು ಹೇಳೋದು ಒಂದೇ ಸರ್ ನಾವು ಪ್ರೀತಿಸ್ತವ್ರು ನಮ್ಮ ಜೊತೆ ಇಲ್ಲ ಅಂದ್ಬಿಟ್ಟು ಅವ್ರನ್ನ ದ್ವೇಷಿಸ್ ಪ್ರೀತಿ ಅಲ್ಲ ಅವರೆಲ್ಲೇ ಹೇಗೆ ಇದ್ದರೂ ಖುಷಿ ಇರ್ತಾರಾ ಆ ಸಂತೋಷವೇ ಪ್ರೀತಿ ಏನು ಹೇಳಿ ಪ್ರೀತಿನ ಅದೇನು ಅಂತಾರೆ ನೊಂದ ಹೃದಯಗಳಿಗೆ ಸ್ಫೂರ್ತಿ ತುಂಬೋದೇ ನಿಜವಾದ ಪ್ರೀತಿ ಅಂತೆ ಹಂಗೇನೆ ಸರ್ ಯಾವ ಪ್ರೀತಿನ ಸಿಕ್ಕಿಲ್ಲ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು ಇರೋಷ್ಟು ದಿನ ನಮ್ಮ ಹತ್ರ ಚೆನ್ನಾಗಿರ್ತಾ ಅದು ನಿಜವಾದ ಪ್ರೀತಿ ಅದು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಯಾಕಂದರೆ ಎಷ್ಟೋ ಜನ ಜನ್ಮ ಕೊಟ್ಟಿರ್ತಾರೆ ತಂದೆ ತಾಯಿಗಳು ಅವ್ರದ್ದು ನಿಜವಾದ ಪ್ರೀತಿ ಅವರು ಎತ್ತಿ ಆಡಿಸಿರ್ತಾರೆ ನಮ್ಮನ್ನು ಒಂಬತ್ತು ತಿಂಗಳು ಎತ್ತು ಒತ್ತು ಎಲ್ಲ ಮಾಡಿರ್ತಾರೆ ಅಲ್ವಾ ಅವ್ರದ್ದು ಒರಿಜಿನಲ್ ಪ್ರೀತಿ ಅಲ್ವಾ ಚಿಕ್ಕ ವಯಸ್ಸಲ್ಲೇ ತಿರುಗಬೋದು ಹೋಯ್ತಾ ವಯತಾ ತಿರೋಗ್ಬೋದು ಇನ್ನೂ ಎಷ್ಟೋ ದಿನ ಆಗಿರ್ಬೋದು ತಿರು ಇರ್ಬೋದು ಅಲ್ವಾ ಇವಾಗ ಚಿಕ್ಕ ವಯಸ್ಸಲ್ಲೇ ತಿರೋದು ಅಂತ ಅವ್ರ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗುತ್ತಾ ನಿಮಗೆ ಇಲ್ಲ ಅಲ್ಲ ಸರ್ ಅವರು ತಂದೆ ತಾಯಿ ಪ್ರೀತಿನೂ ಸೋಲ್ಬಾರ್ದು ಈ ಕಡೆ ನನ್ನ ಪ್ರೀತಿನೂ ಸುಲ್ಬ ಅಂತ ಸೆಂಟ್ರಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಅವ್ರ ಕಡೆಯೂ ನಿಗಿಸ್ತಾ ಇರ್ತಾರೆ ಈ ಕಡೆ ನಮ್ಮನ್ನು ಮರೆಯೋಕ್ಕಾಗ್ದೇ ಹೇಳ್ತಾ ಇರ್ತಾರೆ ಈ ಬೇವರ್ಸ್ ಈ ಥರ ಪ್ರೀತಿಗಳಿರ್ತಾವೆ ಗೊತ್ತಾ ಗಾಡಿ ಈ ಸ್ಪೆಂಡರ್ ಇದ್ದರೆ ನನ್ನ ಹತ್ರ ಸ್ಪೆಂಡರ್ ಇದ್ದರೆ ಇವಾಗ ನಾನು ಮಾಡೋದು ಡಿಲ್ವರಿ ಕೆಲಸ ಎರಡು ಮೂರು ದಿನ ಮೆಸೇಜ್ ಮಾಡ್ತಾರೆ ಮೂರನೇ ದಿನಕ್ಕೆ ಏನು ಮಾಡ್ತಾರೆ ನೀನು ಏನು ಕೆಲಸ ಮಾಡ್ತೀಯಾ ಅಂತಾರೆ ನಾನು ಡಿಲ್ವರಿ ಕೆಲಸ ಅಷ್ಟೇ ಮೆಸೇಜೇ ಸ್ಟಾಪು ಆ ಥರ ಇರ್ತಾರೆ ಇವತ್ತು ಆವಾಗ ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಒಳಗಡೆ ಇರೋ ಕ್ಯಾರೆಟ್ರು ನೋಡೋಲ್ಲ ಸರ್ ಮೇಲ್ಗಡೆ ಇರೋ ಬ್ಯಾಕ್ ನೋಡ್ತಾವ್ರೆ ಅವರು ಒಳಗಡೆ ಇರೋ ಅವತ್ತು ನೋಡೋಲ್ಲ ಸರ್ ನನ್ನ ಲೈಫಲ್ಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಅಮ್ಮ ಇಲ್ಲಾಂದ್ರೂ ಕೂಡ ಅಮ್ಮನ ಥರ ಒಂದು ಹುಡುಗಿ ಬಂದು ಐದು ವರ್ಷ ಪ್ರೀತಿ ಮಾಡಿ ಹೋಗ್ಬಿಟ್ಟಿದ್ದಾಳೆ ಮೇಲೆ ಎಷ್ಟೋ ಜನ ಬಂದಿದೆ ನನಗೆ ಪ್ರೀತಿ ವಿಷಯದಲ್ಲಿ ಆದರೆ ನಾನು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಳ್ತೀನಿ ಅಂತ ಹೋದರೂ ಕೂಡ ಅವಳ ಪ್ರೀತಿ ಮುಂದೆ ಯಾವುದು ಪ್ರೀತಿ ಬರಲ್ಲ ನನಗೆ ಏನೇ ಅಂದರೂ ನಿಷ್ಟು ಪ್ರೀತಿ ಅಂದರೆ ಏಕೆಂದರೆ ಆಲ್ರೆಡಿ ಕಳ್ಕೊಬಿಟ್ಟಿದ್ದೀನಿ ತಾಯಿ ಪ್ರೀತಿ ಕಳ್ಕೊಂಡಿದ್ದೀನಿ ಮತ್ತು ಆ ಪ್ರೀ ಆ ಹುಡುಗಿಯಿಂದ ತಾಯಿ ಪ್ರೀತಿ ಮತ್ತೆ ಕ ಪಡ್ಕೊಂಡಿದ್ದೀನಿ ಮತ್ತೆ ಆ ಪ್ರೀತಿ ಹೋಗ್ಬಿಟ್ಟಿದೆ ನನ್ನ ಎಷ್ಟು ಪ್ರೀತಿ ಅಂದರೆ ನಾನು ಮದುವೆಯಾಗಿ ಬತ್ತಾಳೆ ಗೊತ್ತಾ ಅವಳ ಹತ್ರ ಮಾತ್ರ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹೊರತು ಅಲ್ಲಿವರೆಗೂ ನಾನು ಯಾರ ಹತ್ರನ ತೋರ್ಸಕ್ಕೆ ಇಷ್ಟಪಡಲ್ಲ ಅದೇ ಪ್ರೀತಿ ನನ್ನ ಮಕ್ಕ ತಂಗಿರ್ದಿರ ಬಗ್ಗೆ ನಾನು ತೋರಿಸ್ಕೋತೀನಿ ಅಲ್ಲ ನಿಮಗೆ ಅಷ್ಟು ಸರ್ ಆಗಿನ ಪರಿಸ್ಥಿತಿಯಲ್ಲಿ ಬಿಟ್ಟೋದಾಗ ನಾನು ಇರಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಲಾಕ್ಡೌನ್ ಟೈಮಲ್ಲಿ ನಾನು ಎಲ್ಲ ಗಂಡು ಮಕ್ಕಳು ಆಲ್ಮೋಸ್ಟು ಡ್ರಿಂಕ್ಸು ಸ್ಮೋಕ್ ಎಲ್ಲ ಕಲಿತಾರೆ ಆಗಿನ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗ್ದೇನೆ ನಿದ್ದೆ ಮಾತ್ರ ಹಾಕೋ ನನಗೆ ಮಲಿಕೊಳ್ತಾ ಇದ್ದೆ ನಾನು ನನ್ನ ಜೊತೆಯಲ್ಲಿ ಒಬ್ಬರು ನನ್ನ ಕಷ್ಟ ಕೈ ಹಿಡಿದಿರೋ ನಮ್ಮ ಬಾಸ್ಸು ಹೇಳಿ ಇದೆಲ್ಲ ಮಾಡೋ ತಪ್ಪು ನಿಮಗೆ ತೊಂದರೆ ಆಗುತ್ತೆ ಇವಾಗಿನ ತೊಂದರೆ ಆಗಿಲ್ಲ ಅಂದರೆ ನಾಳೆ ದಿನ ಕಿಡ್ನಿ ಗಿಡ್ನಿ ಹಿಂಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಸ್ವಲ್ಪ ಜನ ಹೇಳಿದರು ಊರಲ್ಲೆಲ್ಲ ಹೇಳಿದ್ರು ನಾ ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ನಿಮಗೇನು ಮಾಡಿಲ್ಲ ಅಂದ್ಬಿಟ್ಟು ನಾಳೆ ದಿನ ನಿಮ್ಮ ಅಕ್ಕ ತಂಗಿರ್ಗೇ ಏನು ಮಾಡಿರೋಲ್ಲ ನೀನು ಹೋಗ್ಬಿಟ್ರೆ ನಾಳೆ ದಿನ ಅವ್ರು ಅವ್ರ ಮನಸ್ಸು ಏನೋ ಇರೋ ನಮ್ಮ ಅಪ್ಪ ಅಮ್ಮನ ಮಾಡಿಲ್ಲ ಅಂದ್ಮೇಲೆ ತಮ್ಮನ್ನು ಮಾಡಿಲ್ಲ ಅಂತ ಅವ್ರ ಮನಸ್ಸು ಬರುತ್ತೆ ಅಂದ್ಬಿಟ್ಟು ಅವ್ರಿಗೋಸ್ಕರ ನಾನು ಬದುಕಿದ್ದೀನಿ ನಮ್ಮ ಹುಡುಗಿ ಮದುವೆಗೆ ಸರ್ ಯಾಕ ಯಂಗ್ ಥರ ಗೊತ್ತಾ ಏನಂತಾರೆ ಗೊತ್ತಾ ಆ ಥರ ಹೋದರೆ ಅನಿಸುತ್ತೆ ಗೊತ್ತಾ ಅದೇನು ಅಂತಾರಲ್ಲ ತನ್ನ ಮಗ ಸತ್ತಾಗ ಇನ್ನೊಬ್ಬರು ಬಂದ್ಬಿಟ್ಟು ನನ್ನ ಮಗನ ಬರ್ಡೇಗೆ ಬಾ ಅಂತ ಕರೆದಂಗೆ ಆಗುತ್ತೆ ಆ ಥರ ಮನಸ್ಸಲ್ಲಿ ಫೀಲ್ ಮಾಡಿಕೊಂಡು ಯಾರ ಹೋಗೋಕ್ಕೆ ಇಷ್ಟಪಡ್ತಾರು ಫೀಲ್ ಆಗುತ್ತೆ ಸರ್ ಫೀಲ್ ಅಂದರೆ ನಾನು ಆಲ್ಮೋಸ್ಟ್ ವೀಕ್ಲಿ ಸೆವೆನ್ ಡೇಸ್ ಇದ್ರೆ ಅದರಲ್ಲಿ ತ್ರೀ ಡೇಸ್ ಹಾಕೊಂಡೇ ಮಲಿಕೊಳ್ತೀನಿ ಸರ್ ಅರೆ ನೆನಪು ಅನ್ನೋದು ಯಾವತ್ತು ಹೋಗೋದು ಇರೋದು ಗೊತ್ತಾ ಆ ನೆನಪು ಕನಸು ಅನ್ನೋದು ಇರುತ್ತಲ್ಲ ಅದು ಯಾವತ್ತೂ ಹೋಗಲ್ಲ ಅದು ಹೋಗ್ಬೇಕು ಅಂದರೂ ಕೂಡ ತುಂಬ ದಿನವೇ ಕಳೀಬೇಕು ಈಗಲೂ ಅವರು ಅವ್ರ ಮನಸ್ಸಲ್ಲಿ ನಾನು ಇದ್ದೇ ಇರ್ತೀನಿ ಅಂತ ನನ್ಗೆ ಗೊತ್ತು ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋದು ಗೊತ್ತು ನಮ್ಮ ಮನಸ್ಸಲ್ಲಿ ಅವ್ರಿದ್ ಅನ್ನೋದು ಗೊತ್ತೇ ಗೊತ್ತಿರುತ್ತೆ ಆದರೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವರು ಒಂದು ಕಡೆ ಮದುವೆಗೆ ಹೋದ್ಮೇಲೆ ಎಲ್ಲೇ ಎಲ್ಲಿದ್ರು ಚೆನ್ನಾಗಿರಬೇಕು ಅಪ್ಪ ಅಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಯಾಕೆಂದ್ರೆ ಅಪ್ಪ ಅಮ್ಮನ ಹೆಸರುಗೋಸ್ಕರ ಮದುವೆಗೆ ಹೋಗಿರೋದಲ್ವ ಅದೇ ಹ್ಞೂ ಅದು ಮೋಸ ಅನ್ನೋದಲ್ಲ ಸರ್ ಟೈಮು ಪರಿಸ್ಥಿತಿ ಆ ಥರ ಅನ್ಕ ಆ ಥರ ಅನ್ಕೊಳ್ಳಿದ್ರೆ ಯಾಕೆ ರಾಧೆ ಕೃಷ್ಣ ಮೋಸ ಮಾಡ್ತಾ ಇದ್ದರು ಮೋಸ ಅಂತ ಅನ್ನಲ್ವಾ ಹಾಂ ಈಗಲೂ ಅಷ್ಟೇ ಕೃಷ್ಣಿಗೆ ಎಷ್ಟೋ ಜನ ಇದ್ರೂ ರಾಧೆ ಮೇಲೆ ಯಾಕೆ ಪ್ರೀತಿ ಆಯಿತು ಅಷ್ಟು ದೇವರು ಅಂತ ಹೇಳ್ತಾರೆ ಕೃಷ್ಣನ ಯಾಕೆ ಜನ್ಮ ಕೊಟ್ಟು ತಂದೆ ತಾಯಿ ಜೊತೆ ಇರಲಿಲ್ಲ ಬೇರೆ ಸಾಕದ ಅಪ್ಪ ಅಮ್ಮನ ಜೊತೆ ಇದ್ದರು ಅದೆಲ್ಲ ಸರ್ ಪರಿಸ್ಥಿತಿ ಸರ್ ಪರಿಸ್ಥಿತಿ ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ ಅದ್ರ ತಕ್ಕನ ನಾವು ಚೇಂಜ್ ಆಗೋಕ್ಕಾಗಲ್ಲ ಪರಿಸ್ಥಿತಿನ ಚೇಂಜ್ ಮಾಡ್ಕೊಂಡು ನಾವು ಚೇಂಜ್ ಆಗ್ತೀವಿ ಅಂತಂದರೆ ಭಗವಂತ ನಮ್ಮನ್ನೇ ಚೇಂಜ್ ಮಾಡಿಬಿಟ್ಟಿರ್ತಾನೆ